ಎಂಎಲ್ಎ ಸಾಹೇಬ್ರು ಬಂದ್ರು. ಅಖಿಲ್ ಹಾರಿಕಾ, ರಿಸೀವ್ ಮಾಡ್ಕೊಳ್ಳೋಣ ಬನ್ನಿ. ನಮ್ ಏರಿಯಲ್ಲಿ ಇಷ್ಟು ರಿಚ್ ಪಾರ್ಟಿ ಯಾರ್ ಪಿ ಎ? ರಾಮ್ ಮೋಹನ್ ಅವರು ಅಂತ ಸಂಸ್ಕೃತಿ ಇವೆಂಟ್ಸ್ ಚೇರ್ಮನ್ ಸರ್. ಅವ್ರ ಮಕ್ಕಳು ಈ ನಡುವೆ ಒಂದ್ ಫ್ಯಾಕ್ಟರಿ ಕೊಂಡ್ಕೊಂಡ್ರು ಸರ್, ಊರಲ್ಲಿ ಫಲಾನೂ ಇದೆಯಂತೆ. ಹಾಗಾದ್ರೆ ನಮ್ ಬ್ಯಾಂಕ್ ಅಕೌಂಟ್ಗೆ ಸರ್. ಅದೇನಪ್ಪ, ವೋಟ್ ಬ್ಯಾಂಕ್ ಸೇರಿಸ್ಕೋಬಹುದು ಅನ್ಕೋತಿದ್ದೆ. ಅದ್ ಸರಿ, ಇಷ್ಟೊತ್ತಾದ್ರೂ ನಮ್ಮನ್ನ ರಿಸೀವ್ ಮಾಡ್ಕೊಳಕ್ ಯಾರು ಬಂದೇ ಇಲ್ವಲ್ಲ ಪಿ ಎ? ನಮಸ್ಕಾರ ಎಂಎಲ್ಎ ಸಾಹೇಬ್ರೆ. ನಮಸ್ಕಾರ ಚಾಮುಂಡೇಶ್ವರಿ ಅವರೇ. ಅಸೆಂಬ್ಲಿನೂ ಬಿಟ್ಟು ನಿಮ್ಗೋಸ್ಕರನೇ ಇಷ್ಟು ದೂರ ಇಲ್ಲಿವರೆಗೂ ಬಂದಿದ್ದೀನಿ. ಅದು ನಮ್ಮ ಅದೃಷ್ಟ. ನನ್ ಮಗಳು ಹಾರಿಕಾ. ನಮಸ್ಕಾರ ಸರ್. ನನ್ನ ಅಳಿಯ ಅಖಿಲ್. ನಮಸ್ತೆ ಸರ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಅದು ಅದಕ್ಕೆ ಅತ್ತೆ ಮಾವನ್ ಜೊತೆಗಿರಿ, ಯಾಕೆ ದೂರ ದೂರ ನಿಂತಿದ್ದೀರಾ? ಬನ್ನಿ. ಪರವಾಗಿಲ್ಲ ಅದಕ್ಕೆ, ಇಲ್ಲೇ ಚೆನ್ನಾಗಿದೆ. ಏನಪ್ಪ ಚೆನ್ನಾಗಿರೋದು, ಯಾರೋ ಹೊರಗಿನೋ ತರ ಎಲ್ಲೋ ನಿಂತಿದ್ರೆ ಹೇಗೆ? ನೀವೇನ್ ಹೊರಗ್ನೋರಲ್ಲ, ಈ ಮನೆ ಮಕ್ಕಳು. ಬನ್ನಿ. ಬೇಡಕ್ಕ, ನಾವೀಗ ಹೊರಟೋಗ್ತೀವಿ, ನನ್ ಕೈಲಾಗ್ತಿಲ್ಲ. ಇಲ್ಲಿ ನಿಮ್ಗೇನಾಗ್ತಿದೆ ಅಂತ ನಂಗೆ ಗೊತ್ತು ವಸು, ಆದ್ರೆ ವಿಧಿ ಇಲ್ಲ. ಅತ್ತೆ ಮಾವನ್ಗೋಸ್ಕರ ನೀವ್ ಇಲ್ಲೇ ಇರ್ಬೇಕು. ನೀವ್ ಹೊರಟೋದ್ರೆ ಈ ಫಂಕ್ಷನ್ ನಿಂತ ಹೋಗತ್ತೆ. ಮಾವನ್ ವಿಷಯ ನಿಮ್ಗೆ ಗೊತ್ತಲ್ವಾ? ಬನ್ನಿ, ಫೋಟೋ ತೆಗ್ಸೋಣ. ಗ್ರೂಪ್ ಫೋಟೋ ಬೇಕಲ್ವಾ? ಆಮೇಲೆ ಊಟ ಮಾಡ್ಬೇಕು. ನೀವ್ ಹೋಗಿ ಅದ್ಕೆ, ನಾ ಬರ್ತೀವಿ. ನಾನ್ ಹೋದ್ಮೇಲೆ ನೀವೇನ್ ಬರೋದು? ಈಗ್ಲೇ ಬನ್ನಿ. ಬರ್ತೀವಿ. ಕೇಳಿಸ್ಕೊಂಡೆ? ಯಾರು ಹೇಳಿದ್ದು ಸರ್? ಯಾರು ಅಂತ ಹೇಳಿ, ಅವನ್ನ ನೋಡಿ ಎಲ್ಲರೂ ಮಾತಾಡ್ಕೋತಾ ಇದ್ರಪ್ಪ. ಆಸ್ತಿ ಎಲ್ಲ ನಿಮ್ ಕೊಟ್ಟು ಅವನು ಭಿಕಾರಿ ಆಗಿದ್ದಾನೆ ಅಂತ ಅವ್ರು ಹೇಳ್ತಿರೋದ್ನ ಕೇಳ್ಪಟ್ಟೆ. ಜನರ ಬಾಯಿ ಸುಮ್ನಿರ್ಬೇಕಲ್ಲ. ಸಿಂಪತಿಗೋಸ್ಕರ ಅವನ ಎಲ್ಲರಿಗೂ ಹೇಳಿರ್ತಾನೆ ಎಂಎಲ್ಎ ಅವರೇ. ಹೌದು, ಇದೆಲ್ಲ ಅಭಿಭಾವ ವಸುವಕ್ಕನ ಕೆಲ್ಸನೇ ಆಗಿರುತ್ತೆ. ಏನ್ ಕರ್ಮನಯ್ಯ, ಅವನ್ನ ಈ ಫಂಕ್ಷನ್ ಯಾಕೆ ಕರೆದ್ರಿ? ಕರ್ದು ದೊಡ್ಡ ತಪ್ಪೇ ಮಾಡ್ಬಿಟ್ರಿ. ನಿಮ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋಯ್ತು ಅನ್ಕೋ. ಅವನು ಬರ್ಬೇಕು ಅಂತ ಅಖಿಲ್ ಅಪ್ಪ ಅಮ್ಮ ಹಠ ಮಾಡಿದ್ರು ಎಂಎಲ್ಎ ಸಾಹೇಬ್. ಇಷ್ಟು ಜನ ದೊಡ್ಡವ್ರ ಮಧ್ಯೆ ದೃಷ್ಟಿ ಬೊಂಬೆ ತರ ಇದಾರೆ ಅವರು. ಚಿಚಿ, ಬೇಗ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡಿ. ಅವ್ರಿದ್ರೆ ನಿಮ್ಗೆ ವ್ಯಾಲ್ಯೂ ಇರಲ್ಲ. ನಿಮ್ ಬಗ್ಗೆ ಎಲ್ರೂ ತಪ್ಪಾಗಿ ಕೆಟ್ಟದಾಗ ಅನ್ಕೋತಾರೆ. ಈಗೀಗ ಮೇಲ್ ಬರ್ತಿರೋ ನಿಮ್ಗೆ ಇದೆಲ್ಲ ಒಳ್ಳೇದಲ್ಲ. ಅರ್ಥ ಆಯ್ತು ಸರ್. ಬೇಗ ಅವ್ರನ್ನ ಜಾಗ ಖಾಲಿ ಮಾಡಿಸ್ತೀನಿ, ಮತ್ತೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತೀನಿ. ಸರಿ ಅಖಿಲ್, ನಾನು ಜೊತೆಗೆ ಬರ್ತೀನಿ. ಮಮ್ಮಿ ನೀನು ಬಾ. ಅವರನ್ನ ಆದಷ್ಟು ಬೇಗ ಇಲ್ಲಿಂದ ಕಳಿಸೋವರೆಗೂ ನನಗ್ ಮನಃಶಾಂತಿ ಇರಲ್ಲ. ಬನ್ನಿ, ಹೋಗೋಣ ಬನ್ನಿ. ಈ ವಿಷಯನ ಈಗ್ಲೇ ದೊಡ್ಡವನಿಗೆ ಹೇಳ್ಬೇಕು. ಏನಪ್ಪ ಪಿಯೇ ಸರ್, ಈ ಅಣ್ಣ ತಮ್ಮಂದ್ರು ದಡ್ರು ಅನ್ಕೊಂಡಿದ್ದೆ, ಆದ್ರೆ ದಡ್ಡ ಶಿಖಾಮಣಿಗಳು ಅಂತ ಗೊತ್ತಿರಲಿಲ್ಲ. ಆದ್ರೆ ಆ ಅಭಿ ತುಂಬಾ ಡೇಂಜರಸ್ ಅಂತ ಕೇಳಿದೀನ್ ಸರ್. ಅದಕ್ಕೆ ಇವರನ್ನ ರೊಚ್ಚಿಗೆಪ್ಸಿ ಅವರನ್ನ ಆಚೆ ಕಳಿಸಕ್ಕೆ ಈ ವ್ಯವಸ್ಥೆ ಮಾಡಿದ್ದು. ಆದ್ರೂ ನಮ್ ಮರ್ಯಾದೆ ಎಲ್ಲ ಹೋಗಾಯ್ತಲ್ಲಮ್ಮ, ಎಲ್ಲರ ಮುಂದೆ ನನ್ನ ಅಳಿಯ ಸಣ್ಣವನಾಗ್ಬಿಟ್ನಲ್ಲ. ನಿಮ್ಮನ್ನ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಕರೆಸಿದ್ದು. ಬನ್ನ, ಬಂದು ಫಂಕ್ಷನ್ ನೋಡ್ಕೊಂಡು ಹೋದ್ ನಾಂತಿರ್ಬೇಕು. ಅದನ್ ಬಿಟ್ಟು ನಮ್ ಮರ್ಯಾದೆ ತೆಗೆದ್ರೆ ಹೇಗೆ? ದೊಡ್ಡರೇ ನೋಡು, ಅದಕ್ಕೆ ಅಖಿಲ್ ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಬೇಕು ಅನ್ನೋದು. ಅಂದ್ರೆ ಅಂದ್ರೆ ಏನ್ ನಿಮ್ ಉದ್ದೇಶ? ನಾವು ಗತಿ ಇಲ್ದೆ ಬಂದಿದೀವಿ ಅನ್ಕೊಂಡಿದ್ದೀರಾ? ಹೇಗ್ ಬಂದ್ರು, ಬಂದ್ ಕೆಲ್ಸ ಆಯ್ತಲ್ಲ, ಇನ್ ನೀವು ಹೊರಡಿ. ಏನು ಕರಿಬೇಕಲ್ಲ ಅಂತ ಕರೆದ್ರೆ ಊರವ್ರನ್ನೆಲ್ಲ ಹಿಂದೆ ಇಟ್ಕೊಂಡು ಬಂದಿದ್ದೀರಾ. ನಡೀರಿ.
ಡ್ಯಾಡಿ ನಮ್ಮನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಹೇಗೋ ಬಂದಿದೀವಲ್ಲ, ಎರಡು ತುತ್ತು ತಿನ್ಕೊಂಡು ಹೋಗ್ತೀವಿ. ಯಾಕೆ ನಿಮ್ಮನೆಯಲ್ಲಿ ಊಟ ಇಲ್ವೇನಪ್ಪ? ತಿನ್ನೋದಕ್ಕೆ ಅಂತಾನೆ ಬಂದ್ರ? ಪಕ್ಕದ ಮನೆಯವ್ರನ್ನ ಹಿಂದೆ ಹಾಕೊಂಡು ಬಂದಾಗ್ಲೇ ಅರ್ಥ ಆಯ್ತು. ಲೋ ಹೋಗೋ ಹೋಗೋ, ಇಲ್ಲೇನು ಅನ್ನದಾನ ನಡೀತಾ ಇಲ್ಲ. ಏನ್ ಮಾತಾಡ್ತಾ ಇದೀರಾ ಆಂಟಿ? ಇದಕ್ಕೇನು ಅವ್ರನ್ನ ಕರೆದಿದ್ದು? ಯಾಕೆ ಕೋಪ ಮಾಡ್ಕೋತಾ ಇದೀಯಾ ಭಾಸ್ಕರ್? ಫಂಕ್ಷನ್ಗೆ ಎಂತ ಗಣ್ಯ ವ್ಯಕ್ತಿಗಳು ಬಂದಿದ್ರು ಅಂತ ನಿನ್ಗೆ ಗೊತ್ತಲ್ವಾ? ಅಂತವ್ರ ಪಕ್ಕ ಇಂಥವ್ರನ್ನ ಕೂರಿಸ್ಬಿಟ್ಟು ಊಟ ಹಾಕ್ತೀಯ? ಅದಕ್ಕಿಂತ ಅವಮಾನ ಇನ್ನೊಂದಿರಲ್ಲ. ಇಷ್ಟೆಲ್ಲ ಅವಮಾನ ಆದ್ರೂ ಇನ್ನು ನಾವಿಲ್ಲಿ ಊಟ ಮಾಡ್ಬೇಕಾ? ಭಿಕ್ಷೆ ಬೇಡೋರನ್ನು ಹೀಗ್ ಯಾರು ಮಾತಾಡ್ಸಲ್ಲ. ನಾನು ಹಸುವಿನ ತಿನ್ಬೇಕು ಅಂತ ಹೇಳ್ತಾ ಇಲ್ಲ. ನಾವು ತಿಂದೇ ಹೋದ್ರೆ ಡ್ಯಾಡಿ ಅಮ್ಮ ನೊಂದ್ಕೊಳ್ತಾರೆ ಅಂತ. ಸಂತೋಷವಾಗಿರ್ಬೇಕಾಗಿರೋರು ಅವ್ರಿಗೆ ನಾವು ನೋವು ಕೊಡಬಾರ್ದು. ನೀನು ವಸು, ರವಿ ಮಕ್ಕಳು, ಪದ್ಮ ಎಲ್ರೂ ಊಟ ಮಾಡ್ಕೊಂಡೇ ಹೋಗಿ. ನೀವು ತಿಂದೆ ಹೋದ್ರೆ ನಿಜವಾಗ್ಲೂ ಅಪ್ಪ ಅಮ್ಮ ನೊಂದ್ಕೊತಾರೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಲಾರದ ಪಾಪ ಮಾಡ್ಬಿಟ್ಟೆ. ಅಭಿವಸು, ನೀವು ನನ್ನ ಕ್ಷಮಿಸ್ಬಿಡಿ. ಏನತ್ತೆ ಇದು? ಇದೆಲ್ಲ ನಿಜಾನ ಜಯಂತಿ? ಅಭಿವಸು ವಿರುದ್ಧ ಭಾಸ್ಕರ್ ಅಖಿಲ್ ಮಾಡಿರೋ ಅನ್ಯಾಯಗಳು ಅಷ್ಟೆಷ್ಟಲ್ಲ ರೀ, ನನ್ನ ಬಾಯಲ್ಲಿ ಹೇಳಕ್ಕಾಗದಿರೋ ಅಂತ ಕೆಲಸ ಮಾಡಿದ್ದಾರೆ. ಹಾರಿಕಾ ಅವರಮ್ಮ ಅಭಿವಸುಗೆ ಅವಮಾನ ಮಾಡಿದ್ದಾರೆ, ಎಷ್ಟೊಂದೆಲ್ಲ ಕಾಟ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿದ್ರು ಮೌನವಾಗೇ ಇದ್ದ ಜಯಂತಿ? ಅವ್ರ ಹಾಗೆ ಮಾಡಿದ್ರೆ ನಾನೇನ್ ಮಾಡ್ಲಿ ರೀ? ಏನ್ ಮಾಡ್ತೀನಿ ಅಂತ ನೋಡು. ಈಗ್ಲೇ ನನ್ನ ಮಕ್ಕಳನ್ನ ಒಂದ್ ಕೈ ನೋಡ್ತೀನಿ, ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಡಡಿ ಡಡಿ ಬೇಡ, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಗೆಸ್ಟ್ ಎಲ್ಲ ಬಂದಿದ್ದಾರೆ. ನಮ್ಮಲ್ಲಿ ನಾವೇ ಜಗಳ ಮಾಡ್ಕೊಂಡಿದ್ರೆ ನೋಡೋರ್ ಕಣ್ಣಲ್ಲಿ ತುಂಬಾ ಕೀಳ ಕಾಣಿಸ್ತೀವಿ. ಇಲ್ಲಿ ನಡೆದಿದ್ದಕ್ಕೆ ನಮಗೇನು ಬೇಜಾರಿಲ್ಲ. ನಿಮ್ಮನ್ನ ನೋಡಕ್ಕಂತ ಬಂದ್ವಿ, ನೋಡಿದ್ವಿ, ಊಟ ಕೂಡ ಮಾಡಿದ್ವಿ, ಇನ್ನ ಹೊರಡ್ತೀವಿ. ಹೊಸೋರೆ ಬನ್ನಿ. ಹೋಗ್ಬರ್ತೀವಿ ಡ್ಯಾಡಿ, ಹೋಗ್ಬರ್ತೀವಮ್ಮ, ಹೋಗ್ಬರ್ತೀವ ಅತ್ತೆ. ಬರ್ತೀನತ್ತೆ. ಹೊಟ್ಟೆ ತುಂಬಾ ತಿಂದೆ ಅರ್ಧ ಹೋಟೆಲ್ ಹೋಗ್ತಿದ್ದೀರಾ ಅಭಿ? ಅರ್ಧ ಹೊಟ್ಟೆ ಅಲ್ಲ ಅದಕ್ಕೆ, ಆನಂದವಾಗಿ ತಿಂದ್ವಿ, ಸಂತೋಷವಾಗಿ ಹೋಗ್ತಾ ಇದೀವಿ, ಬನ್ನಿ. ನಾವ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪಾಪ ಹೌದು ಕಣೋ, ನಿನ್ನಂತ ಮಗನ್ನ ಯಾಕಾದ್ರೂ ಹೆತ್ನೋ ಅಂತ ಅಸಹ್ಯ ಆಗ್ತಿದೆ. ಹುಟ್ಟತಾನೆ ನಿನ್ನ ಯಾಕೆ ಸಾಯಿಸ್ಲಿಲ್ಲ ಅಂತ ಸಂಕಟ ಪಡ್ತಿದ್ದೀನಿ ಕಣೋ. ಏನ್ ಮಾತಾಡ್ತಿದ್ದೀರಾ ಅಣ್ಣ? ನನ್ನ ಅಳಿಯನ್ನ ಹೀಗೆ ಅವಮಾನ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ.
ಹೆಣ್ಣಾಗಿರೋದ್ರಿಂದ ನಿನ್ನ ಕ್ಷಮಿಸ್ತಾ ಇದೀನಿ ಚಾಮುಂಡೇಶ್ವರಿ. ನಿನ್ನ ಜಾಗದಲ್ಲಿ ನಿನ್ ಗಂಡ ಇದ್ದಿದ್ರೆ ಇವನಿಗೆ ಬದಲು ಅವನು ಕೆನ್ನಾಗ ನಾಲ್ಕು ಬಾರಿಸ್ತಿದ್ದೆ. ಅಂತ ತಪ್ಪು ನಮ್ಮ ಮಾವ ಏನ್ ಮಾಡಿದ್ದಾರೆ ಮಾವ? ಪ್ರತಿಯೊಂದು ನಿಮ್ಮ ಅಮ್ಮನೇ ಮಾಡಿದ್ದು. ಅಖಿಲ್ ನ ಭಾಸ್ಕರ್ ನ ಹಾಳು ಮಾಡಿದ್ಲು. ಇವ್ರು ಹೀಗ್ ಬದಲಾಗೋದಿಕ್ ಕಾರಣ ನಿಮ್ಮಮ್ಮನೇ. ಅವ್ರನ್ನ ಹಾಳು ಮಾಡೋ ಕರ್ಮ ನನ್ಗೇನಿದೆ? ನನಗೆಲ್ಲ ಗೊತ್ತು ಚಾಮುಂಡೇಶ್ವರಿ, ನನಗೆಲ್ಲ ಗೊತ್ತು. ಅಣ್ಣನ್ಗೆ ಜ್ವಾಲಾಮುಖಿ ಸಿಡಿದೆದ್ದಿದೆ, ಚಾಮುಂಡೇಶ್ವರಿ ಬೂದಿನೇ. ಸ್ವಂತ ತಂದೆ ಹೊಡೆದ್ರೆ ನನ್ನ ಅಳಿಯನಿಗೆ ಅವಮಾನ ಆಗ್ತಿದೆ ಅಂತಿದೆಯಲ್ಲ, ಈ ಮನೇನ ತನ್ನ ಎಲ್ಲ ಆಸ್ತಿನ ಈ ಹಾಳಾದವ್ರಿಗೆ ಬರ್ಕೊಟ್ಟು ಅಭಿಗ್ ಸಿಕ್ಕಿದ್ದೇನು? ನೀನು, ನಿನ್ನ ಅಳಿಯ, ನಿನ್ನ ಮಗಳು ಅಭಿ ವಸುಗೆ ಎಷ್ಟೆಲ್ಲ ಅವಮಾನ ಮಾಡಿದೀರಿ ಅಂತ ನನ್ನ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀವ್ ಯಾರನ್ನ ಅವಮಾನ ಮಾಡಿದೀರಿ ಗೊತ್ತಾ? ಎಂತ ಅವನ್ನ ಅವಮಾನ ಮಾಡಿದೀರಿ ಗೊತ್ತಾ? ಇವ್ರ ಜೀವನ ಅಭಿ ಕೊಟ್ಟಿರೋ ಭಿಕ್ಷೆ. ಇವನು ನನ್ನ ದೊಡ್ಡ ಮಗ ಭಾಸ್ಕರ್. ಇವನು ಹುಟ್ಟಿದಾಗ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಎಷ್ಟೋ ಆನಂದ ಪಟ್ಟೆ. ಆದ್ರೆ ಯಾವ ಕೆಲ್ಸಕ್ಕೂ ಬರ್ದವನಾಗ್ಬಿಟ್ಟ. ತನ್ನ ಅಣ್ಣ ಅಸಮರ್ಥ ಅಂತ ಯಾವತ್ತಾದ್ರೂ ಅಭಿ ಹೇಳಿದಾನ ಇಲ್ವಲ್ಲ? ಮನೆ ದೊಡ್ಡ ಮಗನಾಗಿ ಭಾಸ್ಕರ್ಗೆ ಕೊಡ್ಬೇಕಾದ ಗೌರವ ಕೊಟ್ಟ. ನಿಜವಾಗ್ಲೂ ಮನೆಯ ದೊಡ್ಡ ಮಗನಾಗಿ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡ. ಭಾಸ್ಕರ್ ಮಕ್ಕಳನ್ನ ಅವನೇ ಓದಿಸ್ದ. ಇನ್ನು ಇವನು ಅಖಿಲ್ ಹೊರಗಡೆ ಏನೋ ತಪ್ಪು ಮಾಡ್ದ, ಅದಕ್ಕಾಗಿ ಸಾಲನೂ ಮಾಡ್ದ, ಮನೆಯವರೆಗೂ ರೌಡಿಗಳನ್ನ ಕರ್ಕೊಂಡು ಬಂದ. ಆವಾಗ ಅವನ್ನ ಕಾಪಾಡಿದ್ ಯಾರು ಗೊತ್ತಾ? ವಸು. ನಿಮ್ಮಂತ ದೊಡ್ಡ ವ್ಯಕ್ತಿ ಜೊತೆ ಕೂತು ಹೀಗೆ ಎಣ್ಣೆ ಹೊಡಿತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್. ಎಣ್ಣೆ ಹೊಡೆಯೋದ್ ಮಾತ್ರನೇ ಅಲ್ಲ ಅಣ್ಣ, ಇನ್ಮೇಲಿಂದ MLA ಅವ್ರ ಜೊತೆ ಸೇರಿ ಬಿಸ್ನೆಸ್ ಕೂಡ ಮಾಡ್ತಾ ಇದೀವಿ. MLA ಅವರು ನಮ್ಗೆ ಹೆಲ್ಪ್ ಮಾಡ್ತಾರಂತೆ. ನಿಜೇನಾ ಸರ್, ನೀವು ನಮ್ಗೆ ಸಹಾಯ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೆಳೀತಿರೋ ಪೈರುಗಳಿಗೆ ಕಣಯ್ಯ ಗೊಬ್ಬರ ಹಾಕಿ ನೀರ್ ಕೊಡ್ಬೇಕಾಗಿರೋದು, ಹಾಗ್ ಮಾಡಿದ್ದಕ್ಕೆ ಅಲ್ವಾ ಇವತ್ತಿನ ದಿನ ಸ್ಕೂಲಲ್ಲಿ ಎಳೆ ಮಕ್ಕಳು ಅಶೋಕನು ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡೆಸಿದನು, ಮರಗಳನ್ನು ಬೆಳೆಸಿದನಂತ ಓದ್ತಾ ಇರೋದು. ನಿಮ್ಮಂತ ಜನಕ್ಕೆ ಹೆಲ್ಪ್ ಮಾಡದೆ ಹೋದ್ರೆ ನನ್ನಂತ ಜನ ರಾಜಕೀಯದಲ್ಲಿ ಇರೋದು ಯಾಕಯ್ಯ? ತುಂಬಾ ಒಳ್ಳೆ ಮಾತು ಹೇಳಿದ್ರಿ MLA ಅವರೇ. ಥ್ಯಾಂಕ್ ಯು ಅಂಕಲ್. ಇಷ್ಟಕ್ಕೂ ನಮ್ಮಿಂದ ಯಾವ ಬಿಸ್ನೆಸ್ ಮಾಡಿಸ್ಬೇಕು ಅಂತಿದ್ದೀರಾ ಸರ್? ಬೇರೆ ಯಾವ ಬಿಸ್ನೆಸ್ ಅಲ್ಲ, ಆದ್ರೂ ಲಾಭ ಕಮ್ಮಿ ನಷ್ಟ ಜಾಸ್ತಿ. ಆದರೆ ರಿಯಲ್ ಎಸ್ಟೇಟ್ ಅಲ್ಲೇನಪ್ಪ, 10 ರೂಪಾಯಿ ಹಾಕಿದ್ರೆ 1,000 ರೂಪಾಯಿ ಬರುತ್ತೆ. ಅಷ್ಟೊಂದು ದುಡ್ಡು ಬರೋ ಲ್ಯಾಂಡ್ಸ್ ಈ ಸಿಟಿನಲ್ಲಿ ಇದಾವ ಸರ್? ನಾನ್ MLA ಕಣಯ್ಯ, ಸರ್ಕಾರನೇ ನಮ್ದು. ಸಿಟಿಲಿ ಎಲ್ ಲ್ಯಾಂಡ್ ಬೇಕು ಅಂತ ಹೇಳು, ಟಕ್ ಅಂತ ಕೊಡಿಸ್ಬಿಡ್ತೀನಿ. ಏನಯ್ಯ ಪಿಯೇ? ಸರ್, ಆ ಹೊಸಕೋಟೆ ಹತ್ರ ಲ್ಯಾಂಡ್ ಇದೆಯಲ್ಲ, ಅದು ಡಿಸ್ಟ್ರಿಬ್ಯೂಟರ್ ಇದೆ ಸರ್, ಲ್ಯಾಂಡ್ ಓವರ್ ಅಲ್ಲೇ ಇದೆ. ಅದು ನಮ್ ಹುಡುಗರಿಗೆ ಬರೋ ತರ ನೋಡ್ಕೊಳ್ಳಯ್ಯ, ಕೊಂಡ್ಕೊಂಡು ಮಾರ್ಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡ್ಲಿ. ಆಯ್ತು ಸರ್. ನಿಮ್ ರೊಟ್ಟಿ ಜಾರಿ ತುಪ್ಪದಲ್ಲಿ ಅಲ್ಲಲ್ಲ ಹಾಲಿನ ಸಮುದ್ರದಲ್ಲಿ ಬಿದ್ದಿದೆ ಸರ್, ಇನ್ಮೇಲೆ ನೀವು ಲಕ್ಷ್ಮೀ ಪುತ್ರರೇ ಬಿಡಿ. ಥ್ಯಾಂಕ್ ಯು ಸರ್. ಆದ್ರೆ ಲ್ಯಾಂಡ್ ತಗೊಳಕ್ಕೆ ನಮ್ ಹತ್ರ ಇವಾಗ ಲಿಕ್ವಿಡ್ ಕ್ಯಾಶ್ ಇಲ್ಲ ಸರ್, ಮೊನ್ನೆ ತಾನೇ ಫ್ಯಾಕ್ಟ್ರಿ ತಗೊಂಡಿದೀವಿ. ಏನ್ ಭಾಸ್ಕರ್, ಅದೃಷ್ಟ ಬಾಗಲ್ ತಟ್ಟುವಾಗ ನೀನು ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂತಿಯಲ್ಲ, ಇಂತ ಆಫರ್ಸ್ ಮತ್ತೆ ಮತ್ತೆ ಬರುತ್ತಾ? ಹೇಗಾದ್ರೂ ಮಾಡಿ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ ಭಾವ. ಯೋಚನೆ ಮಾಡಿ ನೋಡಿ, ಮಾರೋದಕ್ಕೆ ಸ್ಥಳನೋ ಹೊಲನೋ ಇದ್ದೇ ಇರುತ್ತಲ್ಲ.
ಊರಲ್ಲಿ ಹೊಲ ಇದೆ ಸರ್. ಅದು ಚಿಕ್ಕಪ್ಪಂದು. ಅದಕ್ಕೇನೀಗ, ಆ ಯಪ್ಪ ಯಾವತ್ತೋ ಸತ್ತೋದ್ನಲ್ಲ, ಅಭಿ ಇದಾನಲ್ಲ ಇದ್ರೆ ಅವನೇ ನಾ ಹೊಲದಲ್ಲಿ ವ್ಯವಸಾಯ ಮಾಡ್ತಿದ್ದಾನ, ನಮ್ಮಪ್ಪನೇ ಅಲ್ವಾ ಮಾಡ್ತಿರೋದು, ಅದನ್ನ ಮಾರ್ಬಿಡೋಣ. ಚಿಕ್ಕೋನಾದ್ರೂ ಶಾರ್ಪ್ ಆಗಿದೆಯ ಕಣಯ್ಯ, ಆ ಪೇಪರ್ಸ್ ನ ನಮ್ ಪಿ ಎ ಕೊಡು, ಒಳ್ಳೆ ರೇಟಿಗೆ ಮಾರಾಟ ಮಾಡಿಸ್ತಾನೆ. ಆಯ್ತು ಸರ್. ಇಲ್ಲಿ ನೋಡಿ, ಈ ಡೀಲ್ ಕುದುರ್ತು ಅಂದ್ರೆ ನೀವ್ ಇಲ್ಲಿರಲ್ಲ, ಎಲ್ಲೋ ಹೋಗ್ಬಿಡ್ತೀರಾ. ಚಿಂತೆ ಮಾಡ್ಬೇಡಿ ಅತ್ತೆ, ನಾನು ವಸುಕ್ ಫೋನ್ ಮಾಡಿ ಕೇಳ್ತೀನಿ. ರೀ ಹಲೋ ಅಕ್ಕ, ಏನ್ ಈ ಟೈಮಲ್ಲಿ ಫೋನ್ ಮಾಡಿದ್ದೀರಾ? ಮಾವನವರು ಇಲ್ಲೇ ಇದ್ದಾರೆ ಅಕ್ಕ, ಈಗ ತಾನೇ ಊಟ ಮಾಡಿ ಮಲಗಿದ್ದಾರೆ. ನಾವಿಲ್ಲಿಗೆ ಬಂದ ಸ್ವಲ್ಪ ಹೊತ್ತಿಗೆ ಮಾವನವರು ಬಂದ್ರು ಅಕ್ಕ, ನಮ್ ಜೊತೆನೆ ಇರ್ತೀನಿ ಅಂದ್ರು. ಮಾವ ಎಲ್ಲಿದ್ದಾರೋ ಅಂತ ಅತ್ತೆ ಭಯ ಪಡ್ತಿದ್ದಾರೆ, ಒಂದ್ಸಲ ಮಾತಾಡು ವಸು. ಹಲೋ ವಸು, ನಿಮ್ ಮಾವ? ನಮ್ಗೆ ಮೂರ್ ಜನ ಮಕ್ಕಳಲ್ಲ ಅತ್ತೆ, ಇವತ್ತಿಂದ ಮಾವನೂರನ್ನು ಸೇರಿ ನಾಲ್ಕು ಮಕ್ಕಳು. ಸಾಕಮ್ಮ, ಇದೊಂದು ಮಾತು ಸಾಕು, ಸತ್ತು ನಿನ್ ಹೊಟ್ಟೆಲ್ ಹುಟ್ಟಬೇಕು ಅನಿಸ್ತಾ ಇದೆ. ಹೇಗೋ ಏನೋ ನಿಮ್ ಮಾವ ನಿಮ್ ಮನೆ ಸೇರ್ಕೊಂಡ್ರು, ಆದ್ರೆ ನನಗ್ ಮಾತ್ರ ಅದೃಷ್ಟ ಇಲ್ಲ. ನೀವು ಬಿಡುವಿದ್ದಾಗ್ಲೆಲ್ಲ ಬಂದ್ ಹೋಗಿ ಅತ್ತೆ, ನಮಗೂ ಸಂತೋಷ ಆಗುತ್ತೆ. ಖಂಡಿತ ಬರ್ತೀನಮ್ಮ, ಈ ನರ್ಕ ಬಿಟ್ಟು ಅದ್ ಯಾವಾಗ ನಿಮ್ ಸ್ವರ್ಗ ಕಾಲಿಡ್ತೀನೋ ಏನೋ, ನನಗಂಟಿರೋ ಪಾಪನ ಅಲ್ಲಿ ತೊಳ್ಕೊಂಡ್ ಬಿಡ್ತೀನಿ. ಅತ್ತೆ, ಅವ್ರ ಜೊತೆ ಮಾತಾಡ್ತೀರಾ? ಬೇಡ ಬಿಡಮ್ಮ, ನಿನ್ ಜೊತೆ ಮಾತಾಡ್ತಿದ್ರೆ ಥೇಟ್ ಅಭಿ ಜೊತೆ ಮಾತಾಡ್ತಿರೋ ಹಾಗೆ ಇದೆ. ಇವಾಗ ಅಭಿಗೂ ನಿನಗೂ ವ್ಯತ್ಯಾಸನೇ ಕಾಣಿಸ್ತಿಲ್ಲ, ತೃಪ್ತಿ ಆಗ್ತಾ ಇದೆ. ಅತ್ತೆ, ಇಲ್ಲಿ ಮಾವನವರು ಊಟ ಮಾಡಿದ್ದಾಯ್ತು, ನೀವು ಊಟ ಮಾಡಿದ್ರಾ? ಇಲ್ಲಮ್ಮ, ಇವಾಗ ತಿಂತೀನಿ. ನಿಮ್ ಪಾವನಿ ಅಕ್ಕ ಕೈಯಿಂದ ಬಡಿಸ್ಕೊಂಡು ಹೊಟ್ಟೆ ತುಂಬಾ ತಿಂತೀನಿ. ಆಯ್ತು ಅತ್ತೆ, ನಿಮ್ ಆರೋಗ್ಯ ಜೋಪಾನ, ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಇಡ್ತೀನಮ್ಮ. ಯಾರೋ ಸೋರೆ? ಅತ್ತೆಯವ್ರ ಫೋನ್ ಮಾಡಿದ್ರು ರೀ, ಮಾವನವ್ರು ಬಂದಿದಾರ ಅಂತ ಕೇಳಿದ್ರು, ಈಗ ತಾನೇ ಊಟ ಮಾಡಿ ಮಲಗಿದ್ದಾರೆ ಅಂತ ಹೇಳ್ದೆ. ಪಾವನಿ, ಹಸ್ವಾಗ್ತಿದ್ಯಮ್ಮ, ಊಟ ಬಡಿಸ್ತೀಯ? ಅಣ್ಣ ದೂರ ಆದಾಗ ಬೇಜಾರಾಗ್ಬೇಕೇ ಹೊರತು ಹಸ್ವಾಗ್ತಿದೆ ಅಂತೀಯಲ್ಲ ಅದಕ್ಕೆ. ಅವರು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರ್ಕೊಂಡಿದ್ದಾರೆ ಅತ್ತಿಗೆ, ಖಂಡಿತ ಇವಾಗ ನನಗೆ ಯಾವ ಬೇಜಾರು ಇಲ್ಲ. ಅದೃಷ್ಟ ಇದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಪಾವನಿ ಬನ್ನಿ ಅತ್ತೆ, ಊಟ ಬಡಿಸ್ತೀನಿ. ಹಾ, ಅಬ್ಬಾ, ನಿಶ್ಶಬ್ದ ಇಷ್ಟು ಭಯಂಕರವಾಗಿರತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಏನಾದ್ರೂ ಜಗಳ ತೆಗಿಯೋಣ ಅಂದ್ರೆ ಮನೇಲಿ ಯಾರೂ ಇಲ್ಲ, ಇರೋ ಅತ್ತಿಗೆ ಮತ್ತೆ ಪಾವನಿ ಅವ್ರ ರೂಮಲ್ಲಿ ಇದ್ದಾರೆ. ಗೋಡೆ ಜೊತೆ ಜಗಳ ಆಡೋಣ ಅಂದ್ರೆ ಅವು ತಿರುಗಿಸಿ ಎದುರುತ್ರ ಕೊಡಲ್ವಲ್ಲ, ನನ್ನ ನಾನೇ ಬೈಕೊಂಡ ಹಾಗಿರತ್ತೆ. ಹೊರಗಡೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು, ಆದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅದಕ್ಕೆ? ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿನ್ಗೆ ಗೊತ್ತಿಲ್ವಾ ಅದಕ್ಕೆ? ಗೊತ್ತನ್ಕೋ, ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ಬೋದಲ್ಲ ಅಂತ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ರೆ ಅಪಶಕು ನಾನ ಬೆನ್ನಿ ಕಟ್ಕೊಂಡು ಹೋಗ್ಬೇಕಾ? ನಿನ್ ಮೈಂಡ್ ವಾಯ್ಸ್ ನನಗೆ ಕೇಳಿಸ್ತಿದೆ ಕಣೆ. ನಾನೇನ್ ಮನ್ಸಲ್ಲಿ ಮಾತಾಡ್ಕೊಂಡಿಲ್ಲ, ಬಾಯ್ ಬಿಟ್ಟೆ ಹೇಳ್ದೆ. ನೋಡ್ದಿ ಅದಕ್ಕೆ, ಪಾವನಿ ಕಣ್ಣಿಗೂ ನಾನ್ ಸದ್ರ ಆಗ್ಬಿಟ್ಟೆ. ನೀನ್ ಮಾಡಿರೋ ಅನಾಹುತಕ್ಕೆ ನಿನ್ನ ನಾವು ಮನೇಲೆ ಇಟ್ಕೋಬಾರ್ದಾಗಿತ್ತು ಅದಕ್ಕೆ. ಹೋಗ್ಲಿ ಪಾಪ, ಗಂಡ ಇಲ್ಲ ಮಕ್ಳು ಮರಿ ಇಲ್ಲ ಅಂತ ಎಲ್ಲಿಗೆ ಹೋಗ್ತಾಳೆ ಅಂತ ಮನೇಲೆ ಇಟ್ಕೊಂಡಿದೀವಿ. ನನ್ಗೆ ಎರಡನೇ ಮದ್ವೆ ಮಾಡಿದ್ರೆ ನನಗೂ ಗಂಡ ಮಕ್ಳು ಇರ್ತಾ ಇದ್ರಲ್ಲ. ಮನ್ಸಲ್ಲಿ ಅನ್ಬೇಕಾಗಿದ್ದನ್ನ ಬಾಯ್ ಬಿಟ್ಟು ಹೇಳಿದ್ರಲ್ಲ ಚಿಕ್ಕಮ್ಮ.
ಈ ವಯಸ್ಸಲ್ಲಿ ನಿನಗೆ ಎರಡನೇ ಮದ್ವೆನ ಆತ್ಗೆ? ಆ ವಯಸ್ಸಿಂದನೂ ಅಂದ್ಕೋತಾನೆ ಇದ್ದೀನತ್ಗೆ. ಅವತ್ತೇ ಬಾಯ್ಬಿಟ್ ಹೇಳಿದ್ರೆ ಇಷ್ಟೊತ್ತಿಗೆ ಮದ್ವೆ ಆಗಿ ಮೂರು ಮಕ್ಳು ಇರ್ತಿದ್ರು ತಾನೆ? ನನ್ನ ಕಂಡ್ರೆ ಎಲ್ರು ತಮಾಷೆ ಮಾಡೋರೇನೆ. ನನಗ್ ತಾಳಿ ಇಲ್ಲ ಅಂತ ತಾನೆ ನೀವೆಲ್ಲ ಗೇಲಿ ಮಾಡ್ತಿರೋದು. ಅಭಿವಸು ಇದ್ದಾಗಾದ್ರೂ ನನಗ ಅಷ್ಟೋ ಇಷ್ಟೋ ಗೌರವ ಇತ್ತು, ಈಗ ಅದೂ ಇಲ್ಲ. ಅದನ್ನ ನಿನ್ನ ಕೈಯಾರೆ ನೀನೇ ಕಳ್ಕೊಂಡಿದ್ಯಾ ಅದಕ್ಕೆ. ಭಾಸ್ಕರ್ಗೂ ಅಖಿಲ್ಗೂ ನೀನೆ ಚಾಡಿ ಹೇಳಿ ಅಭಿವಸುನ ಮನೆಯಿಂದ ಹೊರಟು ಹೋಗೋ ತರ ಮಾಡಿದ್ಯಾ. ಇವಾಗ ನೀನೆ ಅನುಭವಿಸು. ನಾವು ವಾಪಸ್ ಬರೋವರೆಗೂ ಎಲ್ಲೋ ಹೋಗ್ದೇನೆ ಮನೇಲೇ ಇರಿ. ಇರ್ತೀನಿ ಮನೆ ಕಾವಲ್ ನಾಯಿ ತರ, ವಾಚ್ಮ್ಯಾನ್ ತರ, ಕೆಲಸದವ್ರ ತರ ಇರ್ತೀನಿ. ನನ್ನ ಹಣೆ ಬರಾನೇ ಅಷ್ಟು. ಇಂಥ ಹಣೆ ಬರನೂ ಇಲ್ದೆ ಇರೋರು ತುಂಬಾ ಜನ ಇದಾರೆ ಅದಕ್ಕೆ. ಹಾಗ್ ನೋಡಿದ್ರೆ ನೀನೇ ಅದೃಷ್ಟವಂತೆ. ಇದು ಒಂದ್ ಅದೃಷ್ಟನ ಚಿಕ್ಕಮ್ಮ. ಒಂದು ಸಲ ಹೊರಗಡೆ ಪ್ರಪಂಚ ನೋಡಿ. ಇರೋದಿಕ್ ಮನೆ, ತಿನ್ನೋದಿಕ್ಕೆ ತಿಂಡಿ, ಉಟ್ಕೊಳ್ಳೋದಿಕ್ಕೆ ಸರಿಯಾದ ಬಟ್ಟೆನೂ ಇಲ್ದಿರೋರು ಎಷ್ಟು ಜನ ಇದಾರೆ. ಅದೆಲ್ಲ ಇದ್ರು ಕೂಡ ತಿಂದಿದ್ದು ಅರಗ್ದೆ ಜಗಳ ತಂದಿಟ್ಟೆ, ಮನೇನ ಚೂರ್ ಚೂರ್ ಮಾಡಿದೆ. ಇವಾಗ ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನೀವ್ ಹೊರಟೋದ್ಮೇಲೆ ಭಾಸ್ಕರೋ ಅಖಿಲೋ ಹಾರಿಕನೋ ಬಂದು ನೀವೆಲ್ಲಿಗೆ ಹೋದ್ರಿ ಅಂದ್ರೆ ನಾನು ಏನ್ ಉತ್ತರ ಕೊಡ್ಬೇಕು? ಏನ್ ಹೇಳ್ಬೇಕು ನಿಮ್ಗೆ ಗೊತ್ತಲ್ಲ, ಅದನ್ನೇ ಹೇಳಿ. ಅತ್ತೆ ನಡೀರಿ ಹೋಗೋಣ. ಓನರ್ಸ್ ಹತ್ರ ಯಾಕೆ ಹೋಗಿದ್ದೆ? ಓನರ್ಸ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ? ಏನೂ ಇಲ್ಲ. ನೀನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಮೊದ್ಲು ನನ್ಗೆ ಹೇಳು, ನಾನು ಅವ್ರಿಗೆ ಹೇಳ್ತೀನಿ. ನಾನು ಅವ್ರಿಗೆ ಹೇಳಬೇಕಾಗಿರೋ ವಿಷಯ ಅದನ್ನ ನಿಮಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ನಿನ್ನ ಬಗ್ಗೆ ನೀನ್ ಏನ್ ಅನ್ಕೊಂಬಿಟ್ಟಿದ್ಯಾ? ಓನರ್ಸ್ಗೆ ನೆಂಟ ಅಂದ ಮಾತ್ರಕ್ಕೆ ನಾನು ನಿಂಗೆ ಲೆಕ್ಕಕ್ಕಿಲ್ವಾ? ಲೆಕ್ಕ ಸರಿ ಮಾಡೋದಕ್ಕೇನೆ ನಾನಿಲ್ಲಿರೋದು. ಯಾರ ಲೆಕ್ಕ? ಮುಂದೆ ಮುಂದೆ ನಿಮಗೆ ಗೊತ್ತಾಗತ್ತೆ. ಅಭಿರಾಮ್, ನಂಗೆಲ್ಲ ಗೊತ್ತಾಯ್ತು. ಅವರು ನಿಮ್ಮ ಅಣ್ಣ ತಮ್ಮನೇ ಇರಬಹುದು, ಆದ್ರೆ ನೀನ್ ಒದ್ದು ಹೊರಗೆ ಹಾಕಿದಾರಂತಲ್ಲ. ನನ್ನ ಮುಂದೆ ನೀನೇನಾದ್ರೂ ನಕರ ಮಾಡಿದ್ರೆ ನಾನು ಕೂಡ ಅದನ್ನೇ ಮಾಡೋದು. ಈ ಫ್ಯಾಕ್ಟರಿಯಿಂದ ನಿನ್ನೂ ನಿನ್ ಹೆಂಡ್ತೀನೂ ಹೊರಗೆ ಹಾಕ್ತೀನಿ. ಅಡ್ಡ ಯಾಕೆ ನಿಂತ್ಕೊಂಡಿದ್ಯಾ? ಸೈಡ್ಗೆ ಹೋಗು. ಏನೇ ಹೋಗೋದು? ನಿನಗಿಷ್ಟ ಬಂದಾಗ ಮಾತಾಡ್ತೀಯಾ? ಆಸ್ತಿ ಬರೋದಕ್ಕೂ ಮುಂಚೆ ಆಂಟಿ ಆಂಟಿ ಅಂತ ನಾಯ್ ಮರಿ ತರ ನನ್ ಹಿಂದೆನೆ ತಿರುಗ್ತಾ ಇದ್ದೆ, ಇವಾಗ ಕತ್ತೆ ತರ ಓದಿತಾ ಇದೆಯಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಸುಮಂಗಲಿ. ನನ್ನ ಬೇಬಿನ ಕತ್ತೆ ಗಿತ್ತೆ ಅಂದ್ರೆ ಮರ್ಯಾದೆ ತೆಗೆದ್ ಬಿಡ್ತೀನಿ, ನಿನ್ ಕತೆ ಮುಗಿಸ್ತೀನಿ. ಹೌದಾ? ನೀನ್ ಮಾತ್ರ ಏನ್ ಕಮ್ಮಿನೇನಮ್ಮ, ನಿನ್ನ ಮಗಳಿಗೆ ಆಸ್ತಿ ಬರೋವರೆಗೂ ಸಿಸ್ಟರ್ ಸಿಸ್ಟರ್ ಅಂತ ದಿನಕ್ಕೊಂದ್ ಹತ್ತು ಸಲ ಫೋನ್ ಮಾಡಿ ನನ್ ಮಗಳನ್ನ ನೋಡ್ಕೋ ಅಂತ ಹೇಳ್ತಿದ್ದಳು, ಇವಾಗ ನನ್ ಕತೆ ಮುಗಿಸ್ತೀನಿ ಅಂತೀಯಾ? ನಾವ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ನಾನ್ ಮನ್ಸ್ ಮಾಡಿದ್ದಕ್ಕೆ ನಿಮಗ್ ಆಸ್ತಿ ಬಂದಿದ್ದು ಕಣೆ. ನಾನ್ ಮನ್ಸ್ ಮಾಡಿದ್ದಕ್ಕೆ ಅಭಿವಸು ಈ ಮನೆ ಬಿಟ್ಟು ಆಚೆ ಹೋಗಿದ್ದು. ಅಂಥದ್ರಲ್ಲಿ ನಾನ್ ಮನ್ಸ್ ಮಾಡಿದ್ರೆ ನಿಮಗ್ ಕತೆ ಮುಗ್ಸಕ್ಕಾಗಲ್ವಾ? ಆಸ್ತಿ ಬಂದ್ಬಿಡ್ತಲ್ಲ ಅಂತ ಕೊಂಬು ಬಂದ್ಬಿಡ್ತಲ್ವಾ? ನೋಡ್ತೀನಿ ಈ ಆಸ್ತಿ ನಿಮ್ ಹತ್ರ ಎಷ್ಟು ದಿನ ಇರುತ್ತೋ ನಾನು ನೋಡ್ತೀನಿ. ಈಗಾಗ್ಲೇ ಆ ಭಾಸ್ಕರು ಜಗಳ ತೆಗಿತಿದನಲ್ಲ, ಅವನ್ನ ಅಡ್ಡ ಇಟ್ಕೊಂಡು ನಾನೇನು ಅಂತ ನಿಮಗ್ ತೋರಿಸ್ತೀನಿ, ನೋಡ್ತಾ ಇರೆ. ನಮ್ಗೆ ಚಾಲೆಂಜ್ ಆಗ್ತಿದ್ದಾಳಲ್ಲ ಮಾಮ್, ಈ ಮುದುಕಿ ನಮ್ಮನ್ನೇನ್ ಮಾಡ್ತಾಳೆ? ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ಬೇಬಿ, ಅವಳು ಹೇಳಿದ್ದು ನಿಜಾನೆ. ಈ ಮನೆಯಲ್ಲಿ ನಡೆದಿರೋದಕ್ಕೆಲ್ಲ ಅವಳೇ ಕಾರಣ, ಅವಳ ಜೊತೆ ವಿರೋಧ ನಮ್ಗೆ ಕಷ್ಟ. ನಡಿ ಹೋಗಿ ಕೂಲ್ ಮಾಡೋಣ. ನನ್ನೇ ಬೈತೀರಾ, ನನಗೆ ಅವಮಾನ ಮಾಡ್ತೀರಾ? ನಿಮ್ಗೊಂದ್ ಗತಿ ಕಾಣಿಸ್ತೀನಿ, ನಿಮ್ಮ ಕತೆ ಮುಗಿಸ್ತೀನಿ. ಏನ್ ಸಿಸ್ಟರ್, ನಾವ್ ಜೋಕ್ ಮಾಡಿದ್ರೆ ಸೀರಿಯಸ್ ಆಗ್ಬಿಟ್ಟಿಯಲ್ಲ. ಜೋಕ್ ಮಾಡಿದ್ರ ಮತ್ತಿನ್ನೇನು? ನಿಜವಾಗ್ಲೂ ನಿಮ್ಮನ್ನ ದೂರ ಮಾಡ್ಕೋತೀವಾ ಆಂಟಿ? ನೀವು ನಮ್ ವೆಲ್ ವಿಶರ್.
ನಂಗೆ ನಮ್ಮಮ್ಮ ಆದ್ಮೇಲೆ ಎಲ್ಲ ನೀವೇ. ನಿಮ್ ಬಗ್ಗೆ ನಂಗೂ ನಮ್ ಮಾಮ್ಗೂ ತುಂಬಾ ರೆಸ್ಪೆಕ್ಟ್ ಇದೆ. ನಿಜವಾಗ್ಲೂ ಹೇಳ್ತಿದ್ಯಾ ತಾನೆ? ನಿಮ್ ಮೇಲೆ ಆಣೆ ಸಿಸ್ಟರ್. ನೀವ್ ಯಾವಾಗ್ಲೂ ನಮ್ ಜೊತೆನೆ ಇರ್ಬೇಕು. ಅಲ್ಲ ಅಲ್ಲ, ನಾವೇ ನಿಮ್ ಪರ ಇರ್ತೀವಿ. ನೀವೇನ್ ಹೇಳಿದ್ರೆ ಅದನ್ನೇ ಮಾಡ್ತೀವಿ. ನೀವು ಅಖಿಲ್ನು ಹಾರಿಕನ್ನು ಚೆನ್ನಾಗ್ ನೋಡ್ಕೋಬೇಕು. ಮತ್ತೆ ನನಗೇನ್ ಲಾಭ? ನಿಮ್ಗೆ ಒಳ್ಳೇದ್ ಮಾಡಿದ್ರೆ ನನಗೇನ್ ಪ್ರಯೋಜನ? ಏನ್ ಬೇಕು ಆಂಟಿ ನಿಮ್ಗೆ? ಆಸ್ತಿಲಿ ಭಾಗ ಬೇಕು. ಗಂಡ ಇಲ್ಲ ಮಕ್ಕಳಿಲ್ಲ, ನಿಮ್ಗ ಆಸ್ತಿ ಯಾಕೆ ಸಿಸ್ಟರ್? ಅದಕ್ಕೋಸ್ಕರನೇ ಆಸ್ತಿ ಬೇಕು. ಆಸ್ತಿ ಬಂದ್ರೆ ಎರಡನೇ ಮದ್ವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೋಬೇಕು ಅನ್ನೋದೇ ಇವ್ರ ದುರಾಸೆ. ಆಯ್ತು ಸಿಸ್ಟರ್, ಎಂಎಲ್ಎ ಅವ್ರ ಜೊತೆ ಒಂದ್ ಡೀಲ್ ಇದೆ, ಅದು ಮುಗಿತಿದ್ದ ಹಾಗೆ ನಿಮ್ ಶೇರ್ ನಿಮಗ್ ಕೊಟ್ಬಿಡ್ತೀವಿ. ಅದೆಲ್ಲ ಹಾಗಿರ್ಲಿ ಆಂಟಿ, ಇಷ್ಟಕ್ಕೂ ಅತ್ತೆ ಪಾವನಿ ಅಕ್ಕ ಎಲ್ಲಿಗ್ ಹೋಗಿದ್ದಾರೆ? ಅದು ಅದು ನಿಮ್ ಮಾವನ್ ನೋಡಕ್ ಹೋಗಿದ್ದಾರೆ. ಆ ಮನೆಗ್ ಹೋಗಿದ್ದಾರ? ಇದು ದುಡ್ಡಿರೋರ್ ಮನೆ ಅಲ್ಲ, ಪ್ರೀತಿ ಅನುಕಂಪ ಆತ್ಮೀಯತೆ ಇರೋರ್ ಮನೆ. ಎಸಿನೋ ಸೋಫಾನೋ ಡೈನಿಂಗ್ ಟೇಬಲ್ಲೋ ಒಡವೆನೋ ಇರಬೇಕು ಅಂತ ನಾನ್ ಕೇಳಿಲ್ಲ. ಇಲ್ಲಿ ಏನೆಲ್ಲ ಇದೆಯೋ ಅದಕ್ಕೋಸ್ಕರನೇ ಬಂದಿದ್ದೀನಿ. ನೆಂಟ್ರ ತರ ಬಂದ್ ಹೋಗೋದಲ್ಲ, ಶಾಶ್ವತವಾಗಿ ಬಂದ್ಬಿಡ್ಬೇಕು. ನಿಮಗೇನ್ರಿ ಗಂಡಸ್ರು ಟಕ್ ಅಂತ ಬಂದ್ಬಿಡ್ತೀರಾ? ನಮ್ ಹೆಂಗಸ್ರ ಕಷ್ಟ ನಿಮಗ್ ಹೇಗ್ ಗೊತ್ತಿರುತ್ತೆ ಹೇಳಿ? ತಾತ, ಮನೆಗ್ ಬಂದಿರೋ ನೆಂಟ್ರಿಗೆ ಕಾಫಿನೋ ನೀರೋ ಕೊಡ್ಬೇಕು ಅಂತ ಮಮ್ಮಿ ಹೇಳ್ತಿದ್ರು. ಅನುಕೀರ್ತಿ, ಅಜ್ಜಿಗೆ ಮತ್ತೆ ದೊಡ್ಡಮ್ಮಂಗೆ ನೀರ್ ತಗೊಂಬನ್ನಿ. ಆಯ್ತು ಅಣ್ಣ. ಅಜ್ಜಿ ಕುತ್ಕೊಳ್ಳಿ, ಬನ್ನಿ ಅಜ್ಜಿ ಕುತ್ಕೊಳ್ಳಿ. ನಿನಗಿರೋ ಸಂಸ್ಕಾರ ಕೂಡ ಈ ದೊಡ್ಡವ್ರಿಗಿಲ್ಲ. ಇಲ್ಲೋಡು, ನಿನ್ಗೇನಾದ್ರೂ ಬೈಬೇಕು ಅಂತಿದ್ರೆ ಹೋಗ್ ನಿನ್ ಮಕ್ಕಳನ್ ಬೈ, ನನ್ನಲ್ಲ. ಅವರನ್ನ ಸಾಕಿದ್ದು ನೀವೇ ಅಲ್ವಾ? ಕಾಫಿ ಕುಡಿಬೇಕು ಅನ್ಸಿದ್ರೆ ಮಾಡ್ಕೊಂಡು ಕುಡೀರಿ, ನಾನ್ ಮಾಡಲ್ಲ. ಕಾಫಿ ಬೇಕಾ ಅಂತ ಡೈರೆಕ್ಟ್ ಕೇಳ್ಬೋದಲ್ವಾ? ಇದೆಲ್ಲ ಯಾಕೋ